ನನ್ನ ಸಭಾಪತಿ ಅಧಿಕಾರದ ಅವಧಿಯಲ್ಲಿಯೇ 11 ಜನ ವಿಧಾನ ಪರಿಷತ್ ಸದಸ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇದು ಕರ್ನಾಟಕ ಇತಿಹಾಸದಲ್ಲಿ ದಾಖಲೆಯಾಗಿದೆ. ಅಲ್ಲದೆ 2-3 ದಿನದಲ್ಲಿ ಮತ್ತೊಬ್ಬ ಸದಸ್ಯ ರಾಜೀನಾಮೆ ನೀಡಲಿದ್ದಾರೆ ಎಂದು ಬಸವರಾಜ ಹೊರಟ್ಟಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 8 ಬಾರಿ ಗೆಲುವು ಸಾಧಿಸಿ ದಾಖಲೆ ಮಾಡಿದ್ದೆ, ಆದರೆ ಈಗ ನಾನು ಸಭಾಪತಿ ಆಗಿರುವಾಗಲೇ 11 ಜನ ವಿಧಾನ ಪರಿಷತ್ ಸದಸ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂದರು. ಇನ್ನು 2 ದಿನಗಳಲ್ಲಿ ಇನ್ನೊಬ್ಬ ಸದಸ್ಯ ರಾಜೀನಾಮೆ ನೀಡಲಿದ್ದಾರೆ. 2 ವಿಧವಾಗಿ ರಾಜೀನಾಮೆ ನೀಡಬಹುದಾಗಿದೆ. ಅದು ಹೇಗೆ ಇರಲಿ, ಒಬ್ಬ ಸದಸ್ಯ ಮಾತ್ರ ರಾಜೀನಾಮೆ ನೀಡುವುದು ಅಂತೂ ನಿಜ ಎಂದರು. ಕರ್ನಾಟಕದ ಇತಿಹಾಸದಲ್ಲಿ ವಿಧಾನ ಪರಿಷತ್ ಹುಟ್ಟಿದಾಗಿಂದ 8 ಸರಿ ಯಾರು ಆರಿಸಿಲ್ಲ ಅನ್ನೋ ರೆಕಾರ್ಡ್ ಆದ್ನಂದು. ಆಮೇಲೆ ಹೈಯೆಸ್ಟ್ ರಾಜೀನಾಮೆ 11 ಜನ ರಾಜೀನಾಮೆ ನನ್ನ ಕಾಲ ಕೊಟ್ಟಾರ. ಕರ್ನಾಟಕದ ವಿಧಾನ ಪರಿಷತ್ ಇತಿಹಾಸದಲ್ಲಿ 11 ಜನ ರಾಜೀನಾಮೆ ಕೊಟ್ಟಿರಲಿಲ್ಲ 2 ವರ್ಷ ಆಗಿದೆ. ಅದು ಒಂದು ನಿಮಗೆ ರೆಕಾರ್ಡ್ ಅಂತ ಅಂದರೆ, ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ಅವ್ರಿಗೆ ಕೊಟ್ಟು ನಾವು ರಾಜೀನಾಮೆ ಕೊಡಬೇಕಾದ್ರೆ ಸ್ವತಃ ಬಂದು ಕೊಡಬೇಕು, ಅವರು ಸ್ವತಃ ಬಂದು ಕೊಡಬೇಕು. ಕೊಟ್ಟಾಗ ಮಾತ್ರ ಅದನ್ನು ನಾವು ಅಂಗೀಕಾರ ಮಾಡಾಗತ್ತೆ. ಬೈ ಚಾನ್ಸ್ ಮೇಲ್ ಕಳಿಸಿದರೆ ನಾವು ಮತ್ತೆ ಕನ್ಫರ್ಮ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಹೌದಲ್ಲ ತಿಳ್ಕೊಂಡು ಎಲ್ಲ ಮಾಡಬೇಕಾಗುತ್ತೆ. ನಿನ್ನೆ ಫೋನ್ ಮಾಡಿದ್ರು ನನಗೆ, ಹುಬ್ಬಳ್ಳಿಯಾಗಿರ್ತೀನಿ ಬರೀ ರಾಜೀನಾಮೆ ಕೊಡ್ತೀನಿ. ನಾವು ಇಷ್ಟಕ್ಕೆ ಹೇಳೋದ್ರೆ ಸ್ವಂತದಿಂದ ಕೊಟ್ಟಿರೋ ಹೆದರಿಕೆ ಕೊಟ್ಟರು ಇಷ್ಟು ಕೇಳ್ತೀವಿ, ನಿಮ್ಮ ಹೆದರಿಕೆ ಏನು, ಸ್ವಂತ ಬುದ್ಧಿಯಿಂದ ಕೊಟ್ಟಿರೋ ಮುಗಿದು ನಮ್ಮ ಕೆಲಸ. ಉಗ್ರಪ್ಪ ಕಾಂಗ್ರೆಸ್ ಮಾಣೆ ಅವಾಗ ಕಾಂಗ್ರೆಸ್, 500 ಮಂದಿ ಬಿ ಜೆ ಪಿ ಅವಾಗ, ಸಿ ಎಂ ಇಬ್ರಾಹಿಮ ಜೆ ಡಿ ಎಸ್ ಅವಾಗ, ಪುಟ್ಟಣ್ಣ ಅವಾಗ ಬಿ ಜೆ ಪಿ, ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿಯಿಂದ, ಬಾಬುರಾವ್ ಚಿಂತಿಸ್ನವರ ಬಿ ಜೆ ಪಿ, ಬಿ ಜೆ ಪಿ ಆರ್ ಶಂಕರ್ ಬಿ ಜೆ ಪಿ, ಲಕ್ಷ್ಮಣ ಸವದಿ ಬಿ ಜೆ ಪಿ, 500 ಮಂದಿನಾಥ್ ಬಿ ಜೆ ಪಿ, ಜಗದೀಶ್ ಶೆಟ್ಟರ್ ಅವಾಗ ಕಾಂಗ್ರೆಸ್, ನಮ್ಗೆ ರಾಜೀನ ಕೊಟ್ಟಾರ, ಮೃತ್ಯುಗೌಡ ಜೆ ಡಿ ಎಸ್, ಇನ್ನೊಬ್ರು ಕೊಡ್ತಾರೆ ನಾಳೆ, ಇನ್ನೊಬ್ರು ಇದಾರೆ ನಾಳೆ ಸೆಕ್ರೆಟರಿ ಹೇಳಂಗಿಲ್ಲ, ಏನು ಹೇಳುದಿಲ್ಲ. ಇನ್ನೊಬ್ರು ರಾಜೀನಾಮೆ ವಿಧಾನ ಪರಿಷತ್ ಸದಸ್ಯರು ಇನ್ನೊಬ್ಬರು ರಾಜೀನಾಮೆ ಕೊಡ್ತಾರೆ ನಾಳೆ.